व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः भूयात् तत्त्वविनिर्णयाय भगवान् अनन्ततीर्थो मुनिः नमः श्रीमन्मध्वा प्रदिश सुदृशन्नो जय जय जया तपोविद्याविरक्त्यादि सद्गुणौघाकरानहं वन्दे हयगिरि व पदाश्रयान् मुकोपिय प्रसादेना मुकुंदशयनायते राजराजयते ऋक्ताः राघवेंद्रं तमाश्रये ब्रह्मचर्य हरिप्रीति सुविद्या वादशालिनाः इष्टदान कष्टहरत्रीन्हा विद्यामान्यं मनिन्दमः समस्त गुरुभ्यो नमः ಗುರುಶೀಷ ವಿಠಲ ಒಂದು ಕೃತಿ ನಾವು ನೋಡ್ತಾ ಇದ್ದೇವೆ ಶ್ರೀನಿವಾಸ ದಯಾನಿದೆ ಅಂತ ಅದರಲ್ಲಿ ಎರಡನೆಯ ನುಡಿ ನೋಡ್ತಾ ಇದ್ದೇವೆ ಶೇಷ ಶೇಷಾಚಲ ನಿವಾಸ ದೋಷ ದೂರನೆ ಭಕ್ತ ಪೋಷಕ ಶ್ರೀಕಾಂತ ನಮೋ ನಮೋ ಶ್ರೀನಿವಾಸ ದಯಾನಿದೆ ಇದು ದಾಸರ ಹಾಡು ಎಲ್ಲವೂ ನಮಗೆ ತಿಳಿದ ಶಬ್ದಗಳೇ ಶೇಷಾಚಲ ನಿವಾಸ ನಮಗೆ ಗೊತ್ತಿದೆ ಶ್ರೀನಿವಾಸ ಎಲ್ಲಿದ್ದಾನೆ ಅಂತಂದರೆ ಶೇಷ ಬೆಟ್ಟಲು ಶೇಷಾದ್ರಿ ಪತಿರೇವಚ ಶೇಷಾಚಲದಲ್ಲಿ ವಾಸ ಮಾಡಿದ್ದಾನೆ ದೋಷ ದೂರನೆ ದೋಷಕ್ಕೆ ಅತ್ಯಂತ ದೂರನಾದವ ನಿರ್ದೋಷನಾದವ ದೇವರು ಭಕ್ತ ಪೋಷಕ ಭಕ್ತರನ್ನು ಪರಿಪಾಲನೆ ಮಾಡುವವ ಶ್ರೀಕಾಂತನೆ ಲಕ್ಷ್ಮೀಪತಿ ಅಂತ ನಾಲ್ಕು ವಿಶೇಷಣಗಳಿಂದ ಶ್ರೀನಿವಾಸನ ಚಿಂತನೆಯನ್ನು ದಾಸರು ನೀಡಿ ನಮೋ ನಮೋ ಶ್ರೀನಿವಾಸ ದಯಾನಿದೆ ಅಂತ ನಮಗೆ ಪರಿಚಯ ಮಾಡಿಸಿ ಕೊಟ್ಟಿದ್ದಾರೆ ಭಗವಂತನ ಕಾರುಣ್ಯವನ್ನು ಇಲ್ಲಿ ಸ್ಮರಿಸಿದ್ದಾರೆ ಶೇಷಾಚಲ ನಿವಾಸ ಅಂತ ದೇವರನ್ನು ಕರೀತಾರೆ ದೇವರು ಎಲ್ಲಿದ್ದಾನೆ ಅಂತಂದರೆ ಶೇಷ ಅಚಲದಲ್ಲಿ ದೇವರು ವಾಸ ಮಾಡಿಕೊಂಡಿದ್ದಾನೆ ಅಂತ ಶೇಷನೇ ಒಂದು ಬೆಟ್ಟ ಆ ಬೆಟ್ಟದಲ್ಲಿ ಬಂದು ದೇವರು ನಿಂತಿದ್ದಾನೆ ನಿಜವಾಗಿ ದೇವರ ವಾಸ ವೈಕುಂಠ ವೈಕುಂಠ ಅಂತಂದರೆ ಅದು ಲಕ್ಷ್ಮ್ಯಾತ್ಮಕವಾದ್ದು ಅದು ಆನಂದಮಯವಾದ ಲೋಕ ಅದು ದೇವರು ಇರುವ ಜಾಗ ಅದು ವೈಕುಂಠ ಯಾವುದೇ ಕುಂಠನೆ ಯಾವುದೇ ಒಂದು ವಿಘಾತ ಅಡ್ಡಿಗಳು ಇಲ್ಲದೇ ಇದ್ದ ಪ್ರತಿಬಂಧಕ ಇಲ್ಲದೇ ಇದ್ದ ಆನಂದಮಯದ ಮಯವಾದ ಲಕ್ಷ್ಮ್ಯಾತ್ಕ ಲಕ್ಷ್ಮ್ಯಾತ್ಮಕವಾದ ಲೋಕ ಅದು ತೆಕ್ತ ವೈಕುಂಠ ಮುತ್ತಮ ನಮ್ಮ ದೇವರು ಅಲ್ಲಿಂದ ಧಾವಿಸಿ ಈ ಶೇಷಾಜಲದಲ್ಲಿ ನಿಂತಿದ್ದಾನೆ ಇದು ದಯಾ ಅಲ್ವಾ ಸ್ವಾಮಿತ್ತು ಯಾಕಂದರೆ ಅಲ್ಲಿ ಇರಬೇಕಾದವ ಈ ಮಣ್ಣಿನ ಕಲ್ಲಿನ ಮುಳ್ಳಿನ ಈ ಬೆಟ್ಟದ ಮೇಲೆ ಇರಬೇಕು ಅಂತ ಆದರೆ ನಮೋ ನಮೋ ಶ್ರೀನಿವಾಸ ದಯಾನಿದೆ ನಿನದಯೇ ಅಂತ ದೊಡ್ಡವರು ಚಿಕ್ಕವರಿಗೋಸ್ಕರ ಸ್ವೀಕಾರ ಮಾಡುವ ಈ ಕಾರುಣ್ಯ ಇದು ಅಂತ ಹಾಗಾಗಿ ಭಗವಂತ ಅಲ್ಲಿ ಇರಬೇಕಾದವ ತ ಎಲ್ಲವನ್ನೂ ಬಿಟ್ಟು ಇಲ್ಲಿ ಯಾಕೆ ಬಂದ ಅಂತಂದರೆ ಕಾಲ್ನಡಿಗೆಯಲ್ಲಿ ಬರುವ ಶ್ರೀನಿವಾಸನ ಮೇಲೆ ಭಕ್ತಿಯಿಂದ ಬರುವ ಜನರನ್ನು ಸ್ವಾಗತ ಮಾಡಲಿಕ್ಕೋಸ್ಕರ ನೀವು ವೈಕುಂಠ ತನಕ ಬರುವುದು ಬೇಡ ನಾನೇ ಕೆಳಗಿಳಿದು ಬರ್ತೇನೆ ಅಂತಂದರೆ ನಮ್ಮ ದೇವರ ಕಾರುಣ್ಯ ಅದು ಎಷ್ಟು ಅಂತ ದಾಸರು ಅದನ್ನು ನೆನಪಿಸಿಕೊಂಡಿದ್ದಾರೆ ಶೇಷಾಚಲ ವಾಸ ನಿವಾಸ ಅಂತ ಹೇಳ್ತಾರೆ ವಾಸ ಅಲ್ಲ ನಿವಾಸ ಚೆನ್ನಾಗಿ ಅಲ್ಲಿ ವಾಸ ಮಾಡಿಕೊಂಡಿದ್ದಾನೆ ಅಂತ ಅಯ್ಯೋ ಯಾಕಪ್ಪ ಯಾಕಪ್ಪ ಇರಬೇಕು ಎಷ್ಟು ದಿನ ಇರಬೇಕು ಹೇಗಿರಬೇಕು ಅಂತ ಶ್ರಮ ಅಲ್ಲ ನಿವಾಸ ಚೆನ್ನಾಗಿದ್ದಾನೆ ಅಂತ ಅದನ್ನು ಚೇಂಜ್ ಮಾಡಬೇಕು ಬೇರೆ ಮನೆಗೆ ಹೋಗಬೇಕು ಆ ಮನಸ್ಸಿನಲ್ಲಿ ಬಯಕೆ ಇಲ್ಲದೆ ಅಲ್ಲೇ ನಿಂತಿರ್ತಾನೆ ಅಂತ ಬರುವ ಜನ ಬೇರೆ ಬೇರೆ ಇರ್ತಾರೆ ನಮ್ಮ ಸ್ವಾಮಿ ಒಬ್ಬನೇ ಅಲ್ಲಿ ನಿಂತುಕೊಂಡಿರ್ತಾನೆ ರಾತ್ರಿ ಹಗಲು ಅಲ್ಲೇ ವಾಸ ಮಾಡಿಕೊಂಡಿರ್ತಾನೆ ಅಂತಂದರೆ ಇದು ಕಾರುಣ್ಯದ ಪೂರ ಪ್ರವಾಹ ಅಂತ ನಾವು ಚಿಂತನೆ ಮಾಡಬೇಕಾಯ್ತು ಅದನ್ನು ದಾಸರು ಹೇಳ್ತಾರೆ ಶೇಷ ಅಚಲ ಬೆಟ್ಟದಲ್ಲಿ ನಿವಾಸ ಮಾಡಿದವ ಅಂತ ಅದು ಯಾಕೆ ವಾಸ ಮಾಡಿದ ದೇವರು ಅಂತಂದರೆ ಅದು ಶೇಷ ಅಂತ ಶೇಷ ಅಂತಂದರೆ ಭಗವಂತನ ಶೇಷ ನಾವು ಶೇಷನೇ ಪ್ರಪಂಚದ ಶೇಷ ನಾವು ಪ್ರಪಂಚದ ಅವಶೇಷ ನಮ್ಮಲ್ಲಿರುವಂಥದ್ದು ನಾವು ಒಂದು ವಸ್ತುವನ್ನು ನೋಡಿದರೆ ಅದೇ ತಲೆಯಲ್ಲಿ ನಮಗೆ ತುಂಬಿಕೊಂಡಿರ್ತದೆ ನಮ್ಮಲ್ಲಿ ಯಾವ ಶೇಷ ಇದೆ ಅಂತಂದರೆ ಪ್ರಪಂಚದ ಶೇಷ ನಮ್ಮ ಹತ್ರ ಇದೆ ಶೇಷದೇವರಲ್ಲಿ ಅದಲ್ಲ ನಮ್ಮ ದೇವರು ಶೇಷನ ಮೇಲೆ ಶೇಷನ ಬೆಟ್ಟದಲ್ಲಿ ಬಂದು ನಿಂತಿದ್ದಾನೆ ಅಂತೆ ನಮ್ಮ ಪೂಜೆಯಲ್ಲೆಲ್ಲ ಕ್ರಮ ಆಗಿದೆ ದೇವರನ್ನು ಎಲ್ಲಿ ನಾವು ಪೂಜಿಸಬೇಕು ಅಂತಂದರೆ ಶೇಷ ಶಯನ ಯ ನಮಃ ಅಂತ ದೇವರನ್ನು ಪೂಜೆ ಮಾಡುವ ಕ್ರಮ ಈಗ ಯಾರಾದರೂ ಕೂಡಬೇಕಾದರೆ ನಾವು ಆಸನ ಹಾಕಿ ಕೂಡಿಸ್ತೇವೆ ಸ್ವಾಮಿಗಳನ್ನು ನಾವು ಕೂಡಿಸ್ತೇವೆ ಸ್ವಾಮಿಗಳು ಅವರ ಆಸನದಲ್ಲಿ ಕೂಡ್ತಾರೆ ಇನ್ನೊಬ್ಬರ ಆಸನದಲ್ಲಿ ಕೂಡುವುದಿಲ್ಲ ಅವರದ್ದೇ ಆಸನ ಅಂತಿದೆ ಹಾಗೆ ನಮ್ಮ ದೇವರು ಕೂಡಬೇಕಾದರೆ ಅವರಿಗೆ ಆಸನ ಬೇಕು ಯಾವುದು ಆಸನ ವಾದರಾಜರು ಹೇಳ್ತಾರೆ ಶೇಷ ಶಯನನೆ ಬಾ ಅಂತ ಹಸೆಗೆ ಕರೀತಾರೆ ಕರೆಯುವಾಗ ಶೇಷದೇವರನ್ನು ಕರೀತಾರೆ ಯಾಕೆಂತಂದರೆ ದೇವರು ಕೂಡಬೇಕಾದ್ರೆ ದೇವರ ಆಸನ ಅದು ಶೇಷ ಹಾಗಾಗಿ ನಮ್ಮ ಸ್ವಾಮಿಯ ಆಸನ ಶೇಷ ಹಾಗಾಗಿ ಆ ಶೇಷನಲ್ಲಿ ಬಂದು ನಮ್ಮ ದೇವರು ನಿಂತಿದ್ದಾನೆ ಆ ಶೇಷ ಭಗವಂತನ ಶೇಷ ಭಗವಂತನ ಅಂಗ ಭಗವಂತನ ಕೈಂಕರ್ಯಕ್ಕೋಸ್ಕರವಾಗಿ ತನ್ನನ್ನು ಮೀಸಲಾಗಿಟ್ಟವ ನಮ್ಮ ಜೀವನ ಹೇಗಿರಬೇಕು ಅಂತಂದರೆ ಯಾರ್ಯಾರಿಗೋ ನಾವು ಶೇಷ ಆಗಿರಬಾರ್ದು ನಮ್ಮ ದೇವರಿಗೆ ನಾವು ಶೇಷ ಆಗಿದ್ದರೆ ಆವಾಗ ಭಗವಂತ ಬಂದು ನಮ್ಮಲ್ಲಿ ನೆನೆ ನಿಲ್ತಾನೆ ಅನ್ನೋದನ್ನು ದಾಸರು ಇಲ್ಲಿ ನೆನಪಿಸಿಕೊಳ್ತಾರೆ ಶೇಷ ಅಚಲ ನಿವಾಸ ಅಂತ ಶೇಷ ದೇವರ ಮೇಲೆ ನಿಂತಿದ್ದಾನೆ ದೇವರು ಯಾಕೆಂದರೆ ಶೇಷ ದೇವರ ಭಕ್ತ ಬ ಅಂತರಂಗ ಭಕ್ತ ಹಾಗಾಗಿ ದೇವರು ಶೇಷನ ಮೇಲೆ ನೆಲೆಸಿದ್ದಾರೆ ಆದರೆ ಶೇಷ ಏಕಾಂತ ಭಕ್ತನ ನಿರಂತರ ಭಕ್ತನ ಅಂತ ಕೇಳಿದರೆ ಶೇಷನೂ ಸ್ವಲ್ಪ ಛಲ ಆ ಛಲ ಆ ಛಲ ಅಲ್ಲವನು ಆ ಛಲ ಆಚೆಗೂ ಇದ್ದಾನೆ ಈಚೆಗೂ ಇರ್ತಾನೆ ಶೇಷನೂ ಸ್ವಲ್ಪ ಅಲ್ಲಾಡಿದ್ದುಂಟು ದುಂಟು ಯಾಕೆಂತಂದರೆ ನಾವು ಕೃಷ್ಣಾವತಾರದಲ್ಲಿ ನೋಡ್ತೇವೆ ನಾವು ಶೇಷದೇವರು ಬಲರಾಮ ದೇವರಾಗಿ ಅವತರಿಸ್ತಾರೆ ದೇವರ ಅಣ್ಣನಾಗಿ ಅವತರಿಸ್ತಾರೆ ಆವಾಗ ಅವರ ಛಲ ಆದದ್ದುಂಟು ಸ್ವಲ್ಪ ಚಂಚಲಾದದ್ದುಂಟು ಅಲ್ಲಾಡಿದ್ದುಂಟು ನಮ್ಮ ದೇವರನ್ನು ಬಿಟ್ಟು ಹೋದದ್ದುಂಟು ನಮ್ಮ ಆಚಾರ್ಯರು ಹೇಳ್ತಾರೆ ಸ್ಯಮಂತಕಾರ್ತೆ ರಾಮೋಪಿ ಕೃಷ್ಣಸ್ಯ ವಿಮನ ಅಭವತ್ ಒಂದು ಸ್ಯಮಂತಕ ಮಣಿ ದೇವರು ಕೊಡಲಿಲ್ಲ ಅಂತ ಕೋಪ ನೋಡಿ ಎಂತಹ ಕೋಪ ನೋಡಿ ಸ್ಯಮಂತಕ ಮಣಿ ಶೇಷನ ತಲೆಯ ಮೇಲೆ ಅನರ್ಘ್ಯವಾದ ಮಣಿಯನ್ನು ಇಟ್ಟಿದ್ದ ಇನ್ನೊಂದು ಮಣಿ ಯಾಕೆ ಅವನ ಮೇಲೆ ದೇವರೇ ಕೂತಿದ್ದಾನೆ ಬೆಲೆ ಕಟ್ಟಲಿಕ್ಕೆ ಆಗದೇ ಇದ್ದ ಮಣಿ ಈ ಸ್ಯಮಂತಗ ಮಣಿ ಯಾಕೆ ಬೇಕಿತ್ತು ಎಲ್ರಿಗೂ ಪ್ರಾಬ್ಲಮ್ ಮಾಡುವ ಮಣಿ ಅದು ಅದು ಯಾಕೆ ಬೇಕಿತ್ತು ಶೇಷನಿಗೆ ನೋಡಿ ಬಲರಾಮ ದೇವರು ಕೊಡಲಿಲ್ಲ ಅಂತ ಕೋಪದಲ್ಲಿ ಹೋಗಿ ಕೂತರು ಎಲ್ಲಿ ಹೋಗಿ ಕೂತರು ಎಲ್ಲಿ ಹೋಗಿ ತೊಂದರೆ ಇಲ್ಲ ನಮ್ಮ ದೇವರಿಗೆ ಆಗದೇ ಇದ್ದ ಜಾಗಕ್ಕೆ ಹೋಗಿ ಕೂತರು ದುರ್ಯೋಧನನ ಜೊತೆಗೆ ಸಕ್ಕೆ ಬೆಳೆಯಿತು ದುರ್ಯೋಧನನಿಗೆ ಪಾಠ ಹೇಳುವುದು ಅಂತ ತೀರ್ಮಾನ ಮಾಡಿದರು ದೇವರ ಸಂಕಲ್ಪಕ್ಕೆ ವಿರುದ್ಧವಾಗಿ ತನ್ನ ಸಹೋದರಿ ಸುಭದ್ರೆಯನ್ನು ಕೊಡುವ ಪ್ರತಿಜ್ಞೆಯನ್ನೂ ಮಾಡಿದರು ನಾಲ್ಕು ವರ್ಷ ಸುಮಾರಾಗಿ ದೇವರ ಜೊತೆಗೆ ಕೋಪ ನಾಲ್ಕು ಗಂಟೆ ನಾಲ್ಕು ನಿಮಿಷ ಆದರೆ ಸರಿ ನಾಲ್ಕು ವರ್ಷದ ಕೋಪ ಮಾಡಿದ್ದಾರೆ ಅಂತಂದರೆ ಬಲರಾಮನೂ ಸ್ವಲ್ಪ ಛಲ ಚಂಚಲ ದಾಸರ ನೆನಪಿಸ್ತಾರೆ ಶೇಷ ಆ ಚಲ ಆ ಎಂಬ ಶಬ್ದಕ್ಕೆ ಸ್ವಲ್ಪ ಅಂತ ಅರ್ಥ ಇದೆ ಈಶದರ್ತೆ ಕ್ರಿಯಾಯೋಗೆ ವಿದೌಚಯಃ ಏತ ಮಾತಂಥ ವಿದ್ಯ ಆ ಅಂದರೆ ಸ್ವಲ್ಪ ಆಚಲ ಅಂದರೆ ಶೇಷದೇವರು ಛಲ ಅಂತ ಹೇಳುವಾಗ ಚಂಚಲ ನಮ್ಮ ಹಾಗಲ್ಲ ನಾವು ಯಾವಾಗಲೂ ಚಂಚಲರೇ ಆದರೆ ಶೇಷದೇವರು ಒಮ್ಮೊಮ್ಮೆ ಚಂಚಲರಾಗುವುದುಂಟು ಹಾಗಾಗಿ ಶೇಷ ಆಚಲ ಸ್ವಲ್ಪ ಆಚೆ ಈಚೆ ಹೋಗುವ ಚಂಚಲ ಆ ಜಾ ಅವರು ಆ ಪ್ರತೀಕ ಅದರಲ್ಲಿಯೂ ನಿವಾಸ ನಮ್ಮ ದೇವರು ವಾಸ ಮಾಡಿದ್ದಾನೆ ಚಂಚಲನಾದ ಶೇಷನಲ್ಲಿಯೂ ವಾಸ ಮಾಡಿದ್ದಾನೆ ಅಂತ ಅಂದರೆ ದೇವರ ದಯ ದೇವರ ಕಾರುಣ್ಯ ಅದು ಎಷ್ಟು ದೊಡ್ಡದು ಅಂತ ನಾವು ಚಿಂತನೆ ಮಾಡಬೇಕಾದ್ದು ಶೇಷನಲ್ಲಿ ಅಂದರೆ ಚಂಚಲನಲ್ಲಿಯೂ ನಮ್ಮ ದೇವರು ವಾಸ ಮಾಡಿದ್ದಾನೆ ಅಂತ ಸರ್ವೋತ್ತಮನಾದ ಭಗವಂತನ ಬಗ್ಗೆ ಚಾಂಚಲ್ಯ ಆಯಿತು ಜೀವೋತ್ತಮರಾದ ವಾಯುದೇವರ ಬಗ್ಗೆನೂ ಚಾಂಚಲ್ಯ ಇದೆ ಅವರಿಗೆ ನಿಜವಾಗಿ ಆ ಶೇಷ ಪದವಿ ಬಂದದ್ದು ವಾಯುದೇವರಿಂದ ವಾಯುದೇವರಲ್ಲಿ ರುದ್ರದೇವರಾಗಿದ್ದಾಗ ನಲವತ್ತು ಗಲ್ಪ ಸಾಧನೆ ಮಾಡಿ ಅಧ್ಯಯನ ಮಾಡಿ ಮತ್ತೆ ಮನನೆ ಮಾಡಿ ಆ ಶ ಪರ್ಯಂಕವನ್ನು ಭಗವಂತನ ಪರ್ಯಂಕವನ್ನು ಸ್ವೀಕಾರ ಮಾಡಿದ್ದು ಆ ದೊಡ್ಡ ಪದವಿ ಸಿಕ್ಕಿದ್ದು ಅಂಥ ವಾಯುದೇವರ ಜೊತೆಗೇ ವಿವಾದ ಕೇಳಿದದ್ದನ್ನು ಶ್ರೀನಿವಾಸ ಕಲ್ಯಾಣದಲ್ಲಿ ನಾವು ನೋಡ್ತೇವೆ ಮಾತುಗಾರಿಕೆಯನ್ನು ನಾವು ನೋಡ್ತೇವೆ ಹಾಗಾಗಿ ವಿಷ್ಣು ಸರ್ವೋತ್ತಮತ್ವದ ಬಗ್ಗೆ ಮಾತ್ರ ಅಲ್ಲ ಭಗವಂತನ ಬಗ್ಗೆ ಮಾತ್ರ ಅಲ್ಲ ಜೀವೋತ್ತಮ ತತ್ವ ಅದರ ಬಗ್ಗೆಯೂ ಚಂಚಲರಾದದ್ದುಂಟು ಹಾಗಾಗಿ ಅಂಥ ಚಾಂಚಲ್ಯ ಇದ್ದರೂ ನಮ್ಮ ದೇವರು ಅವನ ಮೇಲೆ ನಿಂತಿದ್ದಾರೆ ಅಂತಂದರೆ ವಾಯುದೇವರೂ ಅವನಿಗೆ ದೇವರ ಹತ್ರ ಹೇಳಿದರು ಶೇಷನ ಮೇಲೆ ನಿಲ್ಲಬೇಕು ಅಂತ ಒಪ್ಪಿದರು ನಮ್ಮ ದೇವರು ವಾಸ ಮಾಡಿದ್ದಾನೆ ಶೇಷ ಅಚಲದಲ್ಲಿ ನಿವಾಸ ದೇವರು ವಾಸ ಮಾಡಿಕೊಂಡಿದ್ದಾನೆ ಅಂತ ನಾವು ಶ್ರೀನಿವಾಸನ ಹತ್ರ ದಿನ ನೀವು ಹೇಳಬೇಕಂತೆ ಸ್ವಾಮಿ ಆ ಶೇಷ ಅವನ ಅಚಲ ಚಂಚಲ ಅಚಲ ಅವನಲ್ಲಿ ನೀನು ವಾಸ ಮಾಡಿಕೊಂಡಿದ್ದಿ ಹಾಗಾಗಿ ಅವನು ಸ್ವಲ್ಪ ಚಂಚಲ ನಾನು ತುಂಬ ಚಂಚಲ ಆದರೂ ನಾನು ಒಂದು ಬಾರಿ ಎರಡು ಬಾರಿ ಆದರೂ ಕೂಡ ವೆಂಕಟೇಶ ವೆಂಕಟೇಶ ಅಂತ ನಾನು ಹೇಳ್ತಾ ಇರ್ತೇನೆ ಹಾಗಾಗಿ ನಾನು ಚಂಚಲ ಚಂಚಲನಾದ ಶೇಷನಲ್ಲಿ ನೀನು ವಾಸ ಮಾಡ್ತೀನಿ ಅಂತಾದರೆ ಚಂಚಲನಾದ ಈ ನಿನ್ನ ಶೇಷವನ್ನೇ ನಂಬಿಕೊಂಡು ಬದುಕಿರ್ತಕ್ಕ ನನ್ನಲ್ಲಿಯೂ ನೀನು ವಾಸ ಮಾಡುವಂಥ ದಿನಾ ನಾವು ಪ್ರಾರ್ಥನೆ ಮಾಡಿದರೆ ಆ ಶೇಷಾಚಲದಲ್ಲಿ ಹೇಗೆ ನಿವಾಸ ಮಾಡ್ತಾನೆ ಈ ಶೇಷಾಚಾರದಲ್ಲಿಯೂ ನಿವಾಸ ಮಾಡ್ತಾನೆ ನಮ್ಮ ದೇವರು ಹಾಗೆ ನಾವು ಅನುಸಂಧಾನವನ್ನು ನಾವು ಮಾಡಬೇಕಾದ್ದು ಶೇಷಾಚಲ ನಿವಾಸ ನಮಗೆ ಶೇಷಾಚಲ ಅಂತ ಹೇಳುವಾಗ ರಾಯರು ನೆನಪಾಗ್ತಾರೆ ಹಾಗಾಗಿ ಅಲ್ಲಿಯೂ ವಿಶೇಷವಾಗಿ ವಾಸ ಮಾಡುವವರು ನಮ್ಮ ಶ್ರೀನಿವಾಸ ದೇವರು ಶೇಷಾಚಲ ನಿವಾಸ ಶೇಷ ಅಚಲ ಅದರಲ್ಲಿ ವಾಸ ಮಾಡಿಕೊಂಡಿರುವವ ಅಂದರೆ ರಾಯರಲ್ಲಿ ಮನೆ ಮಾಡಿ ಕೂತ ಸ್ವಾಮಿ ಇಂತ ನಾವು ಭಗವಂತನನ್ನು ನಾವು ಉಪಾಸನೆ ಮಾಡಿದರೆ ರಾಯರ ಮೂಲಕ ಶ್ರೀನಿವಾಸ ಚಿತ್ರದುರ್ಗಕ್ಕೆ ಮಾತ್ರ ಅಲ್ಲ ಚಿತ್ರದುರ್ಗದಲ್ಲಿ ಭಾಗವಹಿಸಿದ ನಮ್ಮಲ್ಲಿಯೂ ಬಂದು ಭಗವಂತ ವಾಸ ಮಾಡಿಕೊಂಡಿರ್ತಾನೆ ಅಂತ ನಮ್ಮ ವೆಂಕಟೇಶ ಕುಲಕರ್ಣಿಯವರು ಆ ದೇವಾಲಯದ ಚಿಂತನೆ ಭಾಳ ಸೊಗಸಾಗಿ ಕೊಟ್ಟರು ಎಷ್ಟು ದಾಸ ಸಾಹಿತ್ಯದ ಚಿಂತನೆಗಳಿವೆ ಅದೆಲ್ಲವನ್ನು ಕೂಡ ಯಾರ್ಯಾರದು ಹಾಡುಗಳಲ್ಲಿ ಆ ಏನೇನು ಹೇಗೆ ಹೇಗೆ ವರ್ಣನೆ ಮಾಡಿದ್ದಾರೆ ಅದನ್ನೆಲ್ಲ ಒಂದು ಪ್ರಬಂಧದಲ್ಲಿ ಒಂದು ಒಂದು ಅರ್ಧ ಮುಕ್ಕಾಲು ಗಂಟೆಯ ಈ ಚಿಂತನೆಯಲ್ಲಿ ತರಬೇಕಾದ್ರೆ ಅವರ ವೈಶಿಷ್ಟ್ಯ ತುಂಬ ಅವರ ಅವಧಾನಿಗಳು ನಮ್ಮ ಪರ್ಯಾಯದಲ್ಲಿ ಅವಧಾನ ಮಾಡಿದ್ದರು ಅಷ್ಟಾವಧಾನ ಆಮೇಲೆ ದಶಾವಧಾನೂ ಮಾಡಿದ್ದಾರೆ ಅವರು ನನಗೆ ಅನಿಸ್ತದೆ ಅವರ ಅಪ್ಪ ಇಟ್ಟ ಹೆಸರು ಹಾಗೇ ಇದೆ ವೆಂಕಟೇಶ ಕುಲಗರಣಿ ಅಂತ ಇವತ್ತು ವೆಂಕಟೇಶನ ಕುಲವನ್ನು ನಮಗೆಲ್ಲ ಕಿವಿಗೆ ಆಕರಣಯತಿ ಕೇಳಿಸಿದ್ದಾರೆ ಯಾರ್ಯಾರ್ದೋ ಕುಲ ಅಲ್ಲ ವೆಂಕಟೇಶನ ಕುಲವನ್ನೇ ನಮ್ಮ ಹತ್ರ ಕೇಳಿಸಿ ತುಂಬ ರೋಚಕವಾಗಿ ಮನಮುಟ್ಟುವ ರೀತಿಯಲ್ಲಿ ಈ ದೇವಾಲಯದಲ್ಲಿ ದೇ ದೇಹ ಎಂಬ ದೇವಾಲಯದಲ್ಲಿ ದೇವರು ಬಂದು ನೆಲೆಸುವ ಬಗೆಯನ್ನು ಭಾಳ ಸುಂದರವಾಗಿ ವಿವರಿಸಿದ್ದಾರೆ ಶೇಷ ಅಚಲ ಇದು ಇದು ಭಗವಂತನ ಶೇಷ ಇದು ದೇವರು ಕೊಟ್ಟದ್ದಕ್ಕೆ ನಮಗೆ ಇದು ಇದೆ ದೇವರು ಎಲ್ಲಿವರೆಗೆ ಕೊಟ್ಟಿರ್ತಾನೆ ಅಲ್ಲಿವರೆಗೆ ನಮ್ದು ಇರ್ತದೆ ಅಲ್ಲಿವರೆಗಿದು ಅಚಲ ಆಮೇಲೆ ಆಚಲ ಚಂಚಲ ಇದರಲ್ಲಿ ಭಗವಂತ ನಿವಾಸ ವಾಸ ಮಾಡುವವ ಶೇಷಾಚಲ ನಿವಾಸ ಅಂತ ಭಗವಂತನನ್ನು ನಾವು ಉಪಾಸನೆ ಮಾಡಬೇಕು ಮಾಡಬೇಕಾದ್ರೆ ಆ ದೇಹ ದೇವಾಲಯ ಆ ಶೇಷತ್ವ ಅದನ್ನು ನಾವು ಉಪಾಸನೆ ಮಾಡಬೇಕು ಹಾಗೆ ಮಾಡಿದರೆ ನಾವು ಶೇಷ ನಾನೇ ಸರ್ವಸ್ವ ಅಂತ ಅಲ್ಲ ನಾನು ಭಗವಂತನ ಶೇಷ ಅಂತ ನಾವು ಚಿಂತನೆ ಮಾಡಿದರೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಶೇಷಾಚಲ ನಿವಾಸ ದೋಷ ದೂರ ಅಂತ ದೋಷ ದೂರ ಅಂದರೆ ಎರಡೂ ಹೌದು ದೋಷಕ್ಕೂ ದೂರ ದೋಷಿಗಳಿಗೂ ದೂರ ಎರಡೂ ಅರ್ಥನೇ ಅದಕ್ಕೆ ಭಗವಂತ ದೋಷದಿಂದ ದೂರ ನಿಂತವ ದೋಷ ಎಲ್ಲಿದೆ ಅಲ್ಲಿ ದೇವರು ಇರುವುದಿಲ್ಲ ನಮ್ಮ ದೇವರ ಕೋಣೆ ಅದನ್ನೆಲ್ಲ ನಾವು ಸ್ವಚ್ಛ ಮಾಡ್ತೇವೆ ನಾವು ಯಾಕೆಂದರೆ ದೋಷ ಇದ್ದಲ್ಲಿ ದೇವರು ಇರುವುದಿಲ್ಲ ಅಂತ ನಮ್ಮ ಈ ಪಿಂಡಾಂಡದಲ್ಲಿಯೂ ಕೂಡ ದೇವರು ಬರಬೇಕು ದೋಷ ನಾವು ದೂರ ಮಾಡಿದರೆ ಭಗವಂತ ಬಂದು ಅಲ್ಲಿ ವಾಸ ಮಾಡ್ತಾನೆ ಅವನು ದೋಷ ದೂರ ಅಂತ ದೇವರ ಪರಿಚಯವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ ದೋಷ ದೋಷಿಗಳು ಇಬ್ಬರೂ ದೋಷವೇ ಆ ದೋಷದಿಂದ ಭಗವಂತ ದೂರದಲ್ಲಿರುವವ ಕಾಮಕ್ರೋಧಾದಿಗಳಿರ್ಬೋದು ಅಥವಾ ಫಲಸುಗಳಿರ್ಬೋದು ಅದರಿಂದ ದೂರದಲ್ಲಿರುವವ ಗಂಧದ್ವಾರಾಂ ದುರಾದರ್ಶಾಂ ಅವನ ಎಲ್ಲವೂ ಸುಂದರವಾಗಿರ್ತಕ್ಕಂಥದ್ದು ನಮ್ಮಲ್ಲಿ ಎಷ್ಟಿದೆ ಅಂತಂದರೆ ದೇವರ ಪೂಜೆ ನಾವು ಮಾಡ್ತೇವೆ ನಮ್ಮದು ಏನು ಅಂತಂದರೆ ನಾನು ಪೂಜೆ ಮಾಡ್ತೇನೆ ಅಂತ ನಮಗೆ ಒಂದು ಅಹಂ ಭಾವ ನಾನು ದೇವರಿಗೆ ಪೂಜೆ ಮಾಡುವವ ಅಂತ ದೇವರು ಹೇಳ್ತಾನೆ ನನಗೆ ನೀನು ದೋಷವಾಗಿ ಕಾಣಿಸ್ತಾ ಇದ್ದೀನಿ ಅಂತ ಯಾಕೆಂತಂದರೆ ನಮ್ಮ ದೇಹದಲ್ಲಿ ದುರ್ಗಂಧಗಳಿವೆ ನಮ್ಮದು ಬೆವರೂ ದುರ್ಗಂಧ ಎಲ್ಲವೂ ದುರ್ಗಂಧನೆ ಹಾಗಾಗಿ ನಮ್ಮ ದೇವರ ಹತ್ತಿರ ಕೂತ್ಕೊಂಡು ನಾವು ಪೂಜೆ ಮಾಡ್ತಾ ಇದ್ದರೆ ದೇವರು ಹೇಳ್ತಾನೆ ನನಗೆ ದುರ್ಗಂಧ ಬರ್ತದೆ ಅಂತ ದೋಷಕ್ಕೆ ದೂರ ಆಗಿರಬೇಕು ಆದರೂ ಸ್ವಾಮಿ ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ ನಾವೆಲ್ಲ ಕ್ಯೂ ಕಾಂಪ್ಲೆಕ್ಸಲ್ಲಿ ಹೋಗಿ ಅಲ್ಲಿ ನಿಂತು ದೇವರ ಹತ್ರ ಹೋಗಿ ನಾನು ಇಷ್ಟು ಶ್ರಮಪಟ್ಟು ಬಂದಿದ್ದೇನೆ ಅಂತಂದರೆ ದೇವರು ದುರ್ಗಂಧ ನೀನು ಹತ್ತಿರ ಬರಬೇಡ ಅಂತ ಹೇಳಿದರೆ ಆ ದೇವರು ಹತ್ತಿರನೇ ಸೇರಿಸಿದ ನಮ್ಮ ಕತೆ ಹೇಗೆ ದಾಸರು ಹೇಳ್ತಾರೆ ದೋಷ ದೂರನಾಗಿದ್ದರೂ ದೇವರು ನಮ್ಮನ್ನು ಹತ್ತಿರಕ್ಕೆ ಎಲ್ಲವನ್ನಲ್ಲಿ ನಿಂತು ನಮಗೆ ದರ್ಶನ ಕೊಡ್ತಾನೆ ನೋಡಿ ಇದು ದೇವರ ದೊಡ್ಡ ಕಾರುಣ್ಯ ಅಂತ ದಾಸರು ನಮೋ ನಮೋ ಶ್ರೀನಿವಾಸ ದಯಾನಿದೆ ದೋಷ ದೂರನಾದ ನೀನು ದೋಷಮಯನಾದ ನಾನು ಬಂದಾಗ ದೂರ ನಿಲ್ಲದೆ ನಾನು ಹತ್ತಿರಕ್ಕೆ ಸೇರಿಸಿದ್ದು ಸ್ವಾಮಿ ನಿನಗೆ ಅನಂತ ಪ್ರಣಾಮಗಳು ಅಂತ ಹೇಳ್ತಾನೆ ದೋಷ ದೂರ ನಮ್ಮ ದೇವರು ದೋಷಗಳಿಂದ ದೂರ ದೋಷಿಗಳಿಂದ ದೂರ ಅಷ್ಟೇ ದೋಷಿಗಳನ್ನು ದೂರದಲ್ಲೇ ಇಟ್ಟಿರ್ತಾನೆ ಅಂತ ಒಂದು ಉದಾಹರಣೆ ಏನು ಅಂತ ಬೇಕಾದಷ್ಟು ಉದಾಹರಣೆಗಳಿವೆ ಒಂದು ಉದಾಹರಣೆ ಏನು ಅಂತಂದರೆ ದುರ್ಯೋಧನ ಎಲ್ಲ ದೋಷಗಳ ಪ್ರತೀಕ ಒಂದು ದೋಷ ಅಂತ ನಿಮಗೆ ಚಿಂತನೆ ಮಾಡಬೇಕು ಅಂದರೆ ದುರ್ಯೋಧನ ನೆನಪಿಗೆ ಬರುವಂಥದ್ದು ಅವನು ಮಾಡಬಾರದ ಪಾಪ ಇಲ್ಲ ಮಾಡದಿದ್ದ ಅನ್ಯಾಯ ಇಲ್ಲ ಸರ್ವ ದೋಷಾತ್ಮಕ ಅಂತಲೇ ಆಚಾರ್ಯರು ಅವನನ್ನು ನಮಗೆ ಪರಿಚಯ ಮಾಡಿಸಿಕೊಟ್ಟಿದ್ದಾರೆ ಕಲಿ ಹಾಗಾಗಿ ದೋಷನಾದಂತಹ ದುರ್ಯೋಧನ ಅವನು ದೇವರನ್ನು ದೂರ ಇಟ್ಟವ ಹಾಗಾಗಿ ಭಗವಂತ ಪಾಂಡವರ ಪಕ್ಷದಲ್ಲಿ ನೆಲೆ ನಿಂತ ಬಂದ ದುರ್ಯೋಧನ ದ್ವಾರಕೆಗೆ ಅರ್ಜುನನೂ ಬಂದ ದೋಷನಾದಂತಹ ದುರ್ಯೋಧನ ದೇವರತ್ರ ಬಂದ ದೋಷ ದೂರ ಹೇಗಾದ ನನಗೆ ಅನಿಸ್ತದೆ ನೋಡಿ ದುರ್ಯೋಧನ ಬಂದ ಬಂದರೆ ಅವನ ಆ ಕತೆ ಇಡೀ ದೊಡ್ಡ ಕತೆ ಅದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ಅಂದರೆ ಅವನು ಬಂದ ಸ್ಪರ್ಧೆಯಿಂದ ಬಂದ ದೇವರ ಮೇಲೆ ಭಕ್ತಿಯಿಂದ ಬಂದದ್ದಲ್ಲ ಅರ್ಜುನನಿಗಿಂತ ಮುಂಚೆ ಬರಬೇಕು ಅಂತ ವೇಗೇನ ಅಜಯದ ಅರ್ಜುನ ವೇಗದಿಂದ ಬಂದವನು ಅರ್ಜುನನನ್ನು ಗೆಲ್ಲಬೇಕು ಅಂತ ಬಂದವ ಹಾಗಾಗಿ ಬರುವಾಗಲೇ ದೋಷ ಅವನಲ್ಲಿ ಸ್ಪರ್ಧೆ ದೇವರ ಮೇಲೆ ಭಕ್ತಿಯಿಂದ ದೇವಸ್ಥಾನಕ್ಕೆ ಬರಬೇಕೇ ಹೊರತು ಅವನಿಗಿಂತ ಮುಂಚೆ ನಾನು ಬರಬೇಕು ಈ ಸ್ಪರ್ಧೆ ಅನ್ನೋದು ದೇವರ ಸ್ಥಾನದಲ್ಲಿ ನಡೆಯುವುದಿಲ್ಲ ಏನು ಸ್ಪರ್ಧೆ ಇದ್ದರೂ ದೂರದಲ್ಲಿಟ್ಟು ದೇವರ ಹತ್ರ ನಾವು ಬರಬೇಕಾಯ್ತು ನಮ್ದೆಲ್ಲ ಸ್ಪರ್ಧೆನೇ ದೇವಸ್ಥಾನದಲ್ಲಿ ಅವನಿಗಿಂತ ದೊಡ್ಡ ಸ್ಥಾನ ಬೇಕು ಅವನಿಗಿಂತ ಮೊದಲನೇ ಪ್ರಸಾದ ನನಗೆ ಬೇಕು ನನಗೆ ಮೊದಲನೇ ಮಣೆ ಹಾಕಬೇಕು ನನಗೆ ಕುರ್ಚಿ ಹಾಕಬೇಕು ಇದೆಲ್ಲ ದುರ್ಯೋಧನನ ಬಳುವಳಿ ನಮಗೆ ಸಿಕ್ಕಿರತಕ್ಕಂಥದ್ದು ಆದರೂ ನಮ್ಮ ದೇವರು ಅವನನ್ನು ಸೇರಿಸಿಕೊಂಡ ಹತ್ತಿರ ಬಂದ ಬಂದರೆ ನೋಡಿ ಎಲ್ಲಿ ಕೂಡಬೇಕಾದ್ದು ಶಿರಸ್ತಾನೇ ಸಮಾಸೀನ ಅವನಿಗೆ ದೇವರು ಮಲಗಿದ್ದ ಅವನು ಬರುವಾಗಲೇ ಮಲಗಬೇಕು ನೋಡಿ ಇದು ದೋಷ ದೂರ ನಾವು ದೇವಸ್ಥಾನಕ್ಕೆ ಬರುವಾಗ ಬಾಗಿಲು ಹಾಕಿರಬಾರ್ದು ಬಾಗಿಲು ತೆರೆದಿರಬೇಕು ದುರ್ಯೋಧನ ಬರ್ತಾನೆ ಬಂದಾಗಲೇ ಅಲ್ಲಿ ಬಾಗಿಲು ಹಾಕಿದ ದೇವರು ಮಲಗಿದ ಮಲಗದೆ ಇದ್ದ ದೇವರು ಮಲಗಿದ ಅಂತಂದರೆ ದೋಷ ದೂರ ದುರ್ಯೋಧನ ಬರ್ತಾನೆ ಅಂತಾದರೆ ಆ ಗ್ಯಾಪ್ ಮೇಂಟೆನೆನ್ಸ್ ಮಾಡಿದ ನಮ್ಮ ಸ್ವಾಮಿ ಮಲಗಿದ ಅರ್ಜುನ ಬಂದ ನಿದ್ರೆ ಎಲ್ಲಿ ಹೋಯ್ತೋ ಏನೋ ಎದ್ದ ಅರ್ಜುನ ಬಂದಿ ಆ ಸ್ವಾಗತ ಅಂತ ಹೇಳಿದ ನೋಡಿ ಭಕ್ತರು ಬಂದಾಗ ಹತ್ತಿರ ಸೇರಿಸಿಕೊಂಡ ದುರ್ಯೋಧನ ಬಂದಾಗ ನಿದ್ರೆ ನಿದ್ರೆ ಅಂದರೂ ದೂರ ಅಂದರೂ ಒಂದೇ ದೋಷಿಯಾದ ದುರ್ಯೋಧನನಿಗೆ ದೂರದಲ್ಲಿ ನಿಂತ ನಮ್ಮ ಸ್ವಾಮಿ ಅರ್ಜುನ ನಿಮಗೆ ಸ್ವಾಗತ ಅಂತ ಹೇಳಿದಾಗ ಹೊಟ್ಟೆ ಉರಿಯಿತು ಮತ್ತೆ ಸ್ಪರ್ಧೆ ಅವ ಹೇಳ್ದ ಪೂರಮ ಆಗಾಮಹಂ ಇತಿ ಮೊದಲು ನಾನು ಬಂದಿದ್ದೇನೆ ಅಂತ ಹೇಳ್ದ ಕೃಷ್ಣ ಹೇಳ್ದ ನಿನಗೂ ಸ್ವಾಗತ ಅಂತ ಹೇಳಿದ ನಮ್ಮ ದೇವರು ನೋಡಿ ಅವನಿಗೆ ನಿನಗೂ ಸ್ವಾಗತ ಹೊರತು ನಿನಗೇ ಸ್ವಾಗತ ಅಂತ ದೇವರು ಹೇಳಲಿಲ್ಲ ಕೇಳಿದ ಏನು ಬೇಕು ಅಂತ ಕೇಳಿದ ನಮ್ಗೆ ಗೊತ್ತು ಅದು ಏನು ಎರಡೂ ಇಟ್ಟ ನಮ್ಮ ದೇವರು ಎರಡರಲ್ಲಿ ಯಾವುದು ಬೇಕೋ ಅದನ್ನು ಸ್ವೀಕಾರ ಮಾಡಿ ಅಂತ ಅದರಲ್ಲಿ ದುರ್ಯೋಧನ ಸ್ವೀಕಾರ ಮಾಡಿದ್ದು ಯಾವುದನ್ನು ನಿರಾಯುಧನಾದ ಕೃಷ್ಣ ಒಂದು ಪಕ್ಷಕ್ಕೆ ಅದು ಬೇಡ ಅಂತ ಹೇಳಿದ ನನ್ನ ಪಕ್ಷದಲ್ಲಿ ಒಂದು ಪಕ್ಷದಲ್ಲಿ ನನ್ನ ದಶಲಕ್ಷ ಪುತ್ರ ಹತ್ತು ಲಕ್ಷ ಮಂದಿ ಮಕ್ಕಳನ್ನು ನಾರಾಯಣಿ ಸೇನೆಯನ್ನು ಇನ್ನೊಂದು ಪಕ್ಷಕ್ಕೆ ಕೊಡ್ತೇನೆ ಅಂತ ಹೇಳಿದ ದುರ್ಯೋಧನ ಹೇಳಿದ ನನಗೆ ನಾರಾಯಣ ಬೇಡ ನಾರಾಯಣನ ಮಕ್ಕಳು ಸಾಕು ಅಂತ ಹೇಳಿದ ಅಂದರೆ ದೇವರನ್ನು ಬಿಟ್ಟ ಇನ್ನೊಂದನ್ನು ಸ್ವೀಕಾರ ಮಾಡಿದ ನೋಡಿ ಗ್ಯಾಪ್ ಮೇಂಟೆನೆನ್ಸ್ ದೋಷ ದೂರ ದೇವರನ್ನು ಹಿಡ್ಕೊಳ್ಳಿಲ್ಲ ಅವನು ಕೇಳ್ಬೋದಿತ್ತು ನಿರಾಯುಧನಾದರು ಬಾ ನನ್ನ ಪಕ್ಷಕ್ಕೆ ಸುಮ್ಮನೆ ಇರು ನೀನು ಊಟ ಹಾಕ್ತೇನೆ ಇರು ಅಂತ ಹೇಳ್ಬೋದಿತ್ತು ಹೇಳಲಿಲ್ಲ ಅವನು ದೋಷಾತ್ಮಕನಾದವ ಹಾಗಾಗಿ ದೇವರನ್ನು ದೂರದಲ್ಲೇ ಇಟ್ಟ ದೇವರನ್ನು ಅವನು ದೂರದಲ್ಲಿಟ್ನೋ ದೇವರು ಅವನಲ್ಲಿ ದೂರದಲ್ಲಿ ಇಟ್ನೋ ಎರಡೂ ಒಂದೇ ಹಾಗಾಗಿ ದಾಸರದನ್ನು ಹೇಳ್ತಾರೆ ದೋಷ ದೂರ ದೋಷವುಳ್ಳಂತಹ ದುರ್ಯೋಧನ ಇವತ್ತು ಕಲಿಯುಗ ಕಲಿಯುಗ ಅಂತಂದರೆ ದುರ್ಯೋಧನನ ಯುಗ ಇದು ಹಾಗಾಗಿ ನಾವೆಲ್ಲ ದುರ್ಯೋಧನನ ಯುಗದಲ್ಲಿರುವವರು ನಾವು ನಮ್ಮನ್ನೆಲ್ಲ ದೂರದಲ್ಲಿಟ್ಟರು ನಮ್ಮ ಕತೆ ಹೇಗೆ ಹಾಗಾಗಿ ದೇವರನ್ನು ಹೇಳಬೇಕು ದೋಷ ದೂರ ಅಂತ ಹೇಳ್ತಾ 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 ಇದ್ದರೆ ನಮ್ಮ ಸ್ವಾಮಿ ನಮ್ಮನ್ನು ದುರ್ಯೋಧನನ ಪಕ್ಷದಿಂದ ಅರ್ಜುನನ ಪಕ್ಷಕ್ಕೆ ಸೇರಿಸಿ ಭೀಮಸೇನನ ಪಕ್ಷಕ್ಕೆ ಸೇರಿಸಿ ಹತ್ತಿರಕ್ಕೆ ಸೇರಿಸಿಕೊಳ್ತಾನೆ ರಾಯಭಾರಿಯಾಗಿ ಹೋಗ್ತಾನೆ ನಮ್ಮ ದೇವರು ಹೋದರೆ ದುರ್ಯೋಧನನ ಆಸ್ಥಾನಕ್ಕೆ ಹೋಗಬೇಕಾಗಿತ್ತು ದುರ್ಯೋಧನನ ಆಸ್ಥಾನಕ್ಕೆ ಹೋಗಲೇ ಇಲ್ಲ ಅವನು ಎಲ್ಲ ನೋಡ್ತಾ ಹೋದ ಭೀಷ್ಮರು ಕತ್ತೆತ್ತಿ ನೋಡಿದ್ರು ನನ್ನ ಮನೆಗೆ ಊಟಕ್ಕೆ ಬರ್ತಾನ ಅಂತ ಯಾಕೆ ಅಂತಂದರೆ ಹಿರಿಯವ ಮಹಾತ್ ವಿದ್ಯಾವಂತ ಬ್ರಹ್ಮಚಾರಿ ಹೋಗಲಿಲ್ಲ ನಮ್ಮ ದೇವರು ದ್ರೋಣನ ಮನೆಗೆ ಹೋಗಲಿಲ್ಲ ದ್ರೋಣಾಚಾರ್ಯರು ಅಂತಾದರೂ ಹೋಗಲಿಲ್ಲ ವಿದ್ಯಾವಂತ ಅಂದರೂ ಹೋಗಲಿ ಯಾರ ಮನೆಗೂ ಹೋಗಲಿಲ್ಲ ನಮ್ಮ ದೇವರು ವಿದುರನ ಮನೆಗೆ ಹೋದ ದುರ್ಯೋಧನ ಮನೆಗೂ ಹೋಗಲಿಲ್ಲ ಯಾಕೆ ಅಂತಂದರೆ ದೋಷ ದೂರ ಎಲ್ಲರನ್ನೂ ದೂರದಲ್ಲಿಟ್ಟ ಯಾಕೆ ಅಂತಂದರೆ ಒಂದಲ್ಲ ಒಂದು ದೋಷಗಳೇ ಇದೆ ಅವರಲ್ಲಿ ಭೀಷ್ಮನಲ್ಲಿ ದೋಷ ಇದೆ ದ್ರೋಣರಲ್ಲಿ ದೋಷ ಇದೆ ಕರ್ಣಾದಿಗಳಲ್ಲಿ ಸೂರ್ಯನ ಅವತಾರ ದೋಷ ಇದ್ದೇ ಇದೆ ದೋಷ ಇಲ್ಲದಿದ್ದವ ವಿದುರ ಅವನ ಮನೆಗೆ ಹೋದ ದುರ್ಯೋಧನನ ಮನೆಗೂ ಹೋಗಲಿಲ್ಲ ಯಾಕೆಂದರೆ ದೋಷ ದೂರ ದೋಷಕ್ಕೆ ಅತ್ಯಂತ ದೂರದಲ್ಲಿ ಇರುವವ ಭೀಷ್ಮರಲ್ಲಿ ಏನು ದೋಷ ಕೃಷ್ಣನಿಗೆ ಅಗ್ರ ಪೂಜೆ ಮಾಡಿಸಿದ್ದಾರೆ ಹೌದು ವಿಷ್ಣು ಸರ್ವೋತ್ತಮತ್ವವನ್ನು ಒಪ್ಪಿದ್ದಾರೆ ಆದರೆ ವಿಷ್ಣುವನ್ನು ದೇವರನ್ನು ವಿಶೇಷವಾಗಿ ಭಕ್ತಿ ಮಾಡುವ ಪರಶುಕ್ಲತ್ರಯದಲ್ಲಿ ಸೇರಿದ ದ್ರೌಪದಿ ದೇವಿಯರನ್ನು ಉಪೇಕ್ಷೆ ಮಾಡಿದ ದ್ರೌಪದಿ ಉಪೇಕ್ಷಿತ ಇತಿ ವಿದ್ಯೆಯನ್ನು ಉಪೇಕ್ಷೆ ಮಾಡಿದ ವಿದ್ಯಾದೇವತೆಯನ್ನು ಉಪೇಕ್ಷೆ ಮಾಡಿದ ಪರಶುಕ್ಲತ್ರಯದಲ್ಲಿ ಪ್ರವಿಷ್ಟಳಾದ ಪರಿಶುದ್ಧಳಾದ ದ್ರೌಪದಿಗೆ ಅನ್ಯಾಯ ಮಾಡಿದ ನ್ಯಾಯ ಕೊಡಲಿಲ್ಲ ಅಂತ ದೋಷ ದೋಷ ದೂರ ಭೀಷ್ಮಾಚಾರ ಮನೆಗೆ ಹೋಗಲಿಲ್ಲ ದ್ರೋಣಾಚಾರ ಸಭೆಯಲ್ಲಿ ಇದ್ದರೂ ಒಂದು ಮಾತು ಹೇಳ್ಬೋದಿತ್ತು ದುರ್ಯೋಧನ ಇದೆಲ್ಲ ಹೊಲಸು ಹೆಣ್ಮಕ್ಕಳ ಮೇಲೆ ನಾವು ಸ್ಪರ್ಶ ಮಾಡಬಾರ್ದು ಮುಡಿಗೆ ಮಡಿಗೆ ಕೈ ಹಾಕಬಾರ್ದು ಸಭೆಗೆ ಹೇಳ್ಕೊಳ್ಬಾರ್ದು ಅಂತ ಒಂದು ಮಾತು ಹೇಳಿದರೆ ಏನಾಗ್ತಿತ್ತು ಹೇಳಿಲ್ಲ ನೋಡಿ ಹಾಗಾಗಿ ದ್ರೋಣಾಚಾರ್ಯರು ಹೇಳಿದರೆ ನಡೀತಿತ್ತು ಗುರುಗಳಾಗಿ ಅವರು ನ್ಯಾಯ ಒದಗಿಸ್ಲಿಲ್ಲ ದ್ರೌಪದಿ ಉಪೇಕ್ಷಿತ ಆ ದೃಷ್ಟಿಯಲ್ಲಿ ದೋಷ ಆದರು ಅವರನ್ನು ದೂರದಲ್ಲಿಟ್ಟ ನಮಗೆ ದಾಸರು ಹೇಳ್ತಾರೆ ಭಗವಂತನನ್ನು ದ್ವೇಷ ಮಾಡುವುದು ಇದು ದೋಷ ದೇವರು ಹೇಗೆ ನಮ್ಮನ್ನು ದೂರದಲ್ಲಿ ಇಡ್ತಾನೆ ಭಗವಂತನ ಭಕ್ತರನ್ನು ನಾವು ದ್ವೇಷ ಮಾಡಿದರೂ ಕೂಡ ಅಥವಾ ಅವರನ್ನು ತಿರಸ್ಕಾರ ಮಾಡಿದರೂ ಕೂಡ ಭಗವಂತ ನಮ್ಮನ್ನು ದೂರದಲ್ಲಿ ಇಡ್ತಾನೆ ದೇವರು ದೋಷ ದೂರ ನಮ್ಮಲ್ಲಿ ದೋಷ ಅಂತಂದರೆ ದೋಷ ನಮ್ಮಲ್ಲಿ ಇದ್ದೇ ಇದೆ ಅಜ್ಞಾನ ಪಾರತಂತ್ರ್ಯ ಸಂಶಯ ಎಲ್ಲ ಇದ್ದೇ ಇದೆ ಆದರೆ ಮಿನಿಮಮ್ ಆದರೂ ಜ್ಞಾನ ಇರಬೇಕಲ್ಲ ಆ ಜ್ಞಾನವೂ ನಮಗೆ ಇಲ್ಲ ಅಂತಾದಾಗ ನಾವು ದೋಷಿಗಳು ಅಂತಾದರೆ ನಮ್ಮನ್ನು ದೂರದಲ್ಲಿ ಇಡ್ತಾನೆ ಅಂತ ಅದಕ್ಕೆ ಕೃಪಾಳುಗಳಾದಂತಹ ರಾಯರು ನಾವು ಇದ್ದಲ್ಲಿಗೆ ಓಡಿ ಬರ್ತಾ ಇದ್ದಾರೆ ಯಾಕೆ ಅಂತಂದರೆ ನೀವು ಭೀಷ್ಮರಾಗಬೇಡಿ ದ್ರೋಣರಾಗಬೇಡಿ ಕರ್ಣ ಆಗಬೇಡಿ ಯಾವುದಕ್ಕೋ ಕರ್ಣ ಕೊಡುವವರಾಗಬೇಡಿ ಅಂತ ಹೇಳಲಿಕ್ಕೋಸ್ಕರನೇ ನಮ್ಮ ಹತ್ರ ಬಂದು ನಮ್ಮನ್ನು ದೋಷ ದೂರ ಮಾಡಿ ದೋಷ ದೂರನಾದ ಭಗವಂತ ನಮಗೆ ಹತ್ತಿರ ಆಗುವ ಹಾಗೆ ಮಾಡಿದ ಮೈತಾತ್ಮರು ರಾಯರು ಅಂತ ನಾವು ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳಬೇಕು ಇಷ್ಟೆಲ್ಲ ಜ್ಞಾನಿಗಳ ಜ್ಞಾನಸತ್ರ ಇಲ್ಲಿ ನಡೆಯುವಾಗ ಆ ದೋಷಗಳನ್ನೆಲ್ಲ ನಾವು ದೂರ ಇಡಲಿಕ್ಕೆ ಸಾಧ್ಯ ಕಲಿಯುಗ ದುರ್ಯೋಧನನ ಯುಗ ಆದರೂ ಸ್ವಲ್ಪ ದುರ್ಯೋಧನನ ಪಕ್ಷಪಾತಿಗಳಾಗ್ತೇವೆ ದೋಷ ದೂರ ನಾವು ದೋಷದಿಂದ ನಾವು ದೂರ ಆದರೆ ಭಗವಂತ ನಮಗೆ ಹತ್ತಿರ ಆಗ್ತಾನೆ ಅನ್ನೋದನ್ನು ದಾಸರು ಇಲ್ಲಿ ನೆನಪಿಸ್ತಾರೆ ದೋಷ ದೂರ ಇದನ್ನು ದಿನಾ ನಾವು ದೇವರನ್ನು ಚಿಂತನೆ ಮಾಡಬೇಕಾದ್ದು ಸ್ವಾಮಿ ನೀನು ದೋಷ ದೂರ ದೋಷ ದೂರ ದೋಷ ದೂರ ಅಂತ ನಾವು ಉಪಾಸನೆ ಮಾಡಿದರೆ ನಮ್ಮಿಂದ ದೋಷವನ್ನು ದೂರ ಆಗುವ ಹಾಗೆ ಮಾಡ್ತಾನೆ ಅಂತೆ ಸಹಜವಾಗಿ ನಮಗೆ ಆಗುವ ದೋಷಗಳು ಬರುವ ಸಂಭವಿಸುವ ದೋಷಗಳು ಅದು ದೂರ ನಿಲ್ಲಬೇಕು ಅಂತಾದರೆ ಆ ಭಗವಂತನ ಉಪಾಸನೆಯಲ್ಲಿ ಅದನ್ನು ನಾವು ಸೇರಿಸಿಕೊಳ್ಳಬೇಕು ದೋಷ ದೂರನಾದವ ನೀನು ಅಂತ ರಾಯರು ಹಾಗೆ ಉಪಾಸನೆ ಮಾಡಿದವರು ದೇವರನ್ನು ದೋಷ ದೂರ ಅಂತ ಉಪಾಸನೆ ಮಾಡಿದವರು ಹಾಗಾಗಿ ಇವತ್ತು ರಾಯರು ದೋಷ ದೂರರಾಗಿದ್ದಾರೆ ದೋಷ ದೂರರಾಗಿದ್ದಾರೆ ಅಂತ ಹೇಗೆ ಗೊತ್ತಾಯಿತು ಅಂತಂದರೆ ಶ್ರೀನಿವಾಸನ ಕಾರುಣ್ಯಕ್ಕೆ ವಿಷಯರಾಗಿದ್ದಾರೆ ಶ್ರೀನಿವಾಸ ಅವರನ್ನು ನಮ್ಮ ಪ್ರಪಂಚಕ್ಕೆ ನಮಗೆ ಕೊಟ್ಟಿದ್ದಾನೆ ಶ್ರೀನಿವಾಸರು ಅವರ ಕರದಲ್ಲಿ ಅವರು ಬರ್ತಾನೆ ರಾಯರು ಬರ್ತಾರೆ ಅಂತಂದರೆ ಅಲ್ಲಿಗೆ ಶ್ರೀನಿವಾಸ ಬರ್ತಾನೆ ನಾಳೆ ನಾಡ್ದು ರಾಯ ರಾಯರು ಬರ್ತಾರೆ ಅದಕ್ಕಿಂತ ಮುಂಚೆ ಅದೇ ದಿನವೇ ಶ್ರೀನಿವಾಸನು ಕಲ್ಯಾಣಕ್ಕೋಸ್ಕರ ಇಲ್ಲಿಗೆ ಬಂದೇ ಬರ್ತಾನೆ ಹಾಗಾಗಿ ರಾಯರು ಅಂತಂದರೆ ಒಟ್ಟಿಗೆ ಶ್ರೀನಿವಾಸ ಒಟ್ಟಿಗೆ ಇರ್ತಾನೆ ಯಾಕೆ ಅಂತಂದರೆ ಅವರು ದೋಷ ದೂರರು ಹಾಗಾಗಿ ಎಲ್ರಿಗೂ ಬೇಕು ಕೆಲವರು ಕೆಲವರಿಗೆ ಬೇಕು ಆದರೆ ರಾಯರು ಎಲ್ರಿಗೂ ಬೇಕು ಇದು ಎಲ್ರಿಗೂ ಬೇಕಾದ ಗುರುಗಳು ಅಂತಂದರೆ ರಾಘವೇಂದ್ರ ಸ್ವಾಮಿಗಳವರು ಯಾಕೆ ಅಂತಂದರೆ ದೇವರನ್ನು ದೋಷ ದೂರ ಅಂತ ಉಪಾಸನೆ ಮಾಡಿ ಅವರು ದೋಷ ದೂರರಾಗಿ ನಮ್ಮ ಹತ್ರನೂ ಬಂತು ನಮ್ಮನ್ನು ದೋಷದಿಂದ ದೂರ ನಮ್ಮನ್ನು ದೂರ ಮಾಡಲಿಲ್ಲ ನಮ್ಮ ದೋಷವನ್ನು ದೂರ ಮಾಡಲಿಕ್ಕೆ ಬಂದ ಆ ಮಹಿತಾತ್ಮರಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಹರೇ ಶ್ರೀನಿವಾಸ ಭಕ್ತರ